ಎಲ್ಲರಿಗೂ ನಮಸ್ಕಾರ. ಅಮ್ಮ ಕನ್ನಡ ಚಾನೆಲ್ಗೆ ಸ್ವಾಗತ. ಬಿಳಿಯ ಬಟ್ಟೆಗಳು ಹೊಸದಾಗಿ ತಗೊಂಡಾಗ ತುಂಬಾ ಬೆಳ್ಳಿಗೆ ತುಂಬ ಚೆನ್ನಾಗಿರುತ್ತೆ ಶೈನಿಂಗಾಗಿ. ಆದರೆ ಅದನ್ನು ಬಳಸ್ತಾ ಬಳಸ್ತಾ ಒಂಥರ ಆ ಬಣ್ಣನೇ ಚೇಂಜ್ ಆಗಿಬಿಡತ್ತೆ. ಆ ರೀತಿ ಆಗಿದ್ರೆ ಅಥವಾ ನಿಮಗೆ ಏನಾದರೂ ವೈಟ್ ಕ್ಲಾತು ಅದ್ರ ಮೇಲೆ ಏನಾದರೂ ಬಿದ್ದಿದೆ, ಕಲೆ ಆಗಿದೆ ಅಂತಂದರೆ ಆ ಕಲೆಗಳನ್ನ ಈಸಿಯಾಗಿ ಹೋಗಿಸೋ ಅಂಥ ಒಂದು ಸಿಂಪಲ್ ಆ್ಯಂಡ್ ಈಸಿ ಮೆಥಡ್ನ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಶೇರ್ ಮಾಡಿ. ಫಸ್ಟು ನಾನಿಲ್ಲಿ ಒಂದು ಬಕೆಟಲ್ಲಿ ಒಂದು ಕಾಲು ಬಕೆಟಷ್ಟು ಬಿಸಿ ಬಿಸಿ ನೀರನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಮೊದಲನೇದಾಗಿ ನಾನಿಲ್ಲಿ ಹಾಕ್ತಾ ಇರೋವಂಥದ್ದು ಕಾಸ್ಟಿಕ್ ಸೋಡಾ ಅಂತ ಕರೀತಾರೆ. ಇದು ನಿಮಗೆ ಹೊರಗಡೆ ಅಂಗಡಿಗಳಲ್ಲೂ ಸಿಗುತ್ತೆ, ಹಾಗೆ ಆನ್ಲೈನಲ್ಲೂ ಸಹ ನೀವು ಪರ್ಚೇಸ್ ಮಾಡ್ಬೋದು. ಕಾಸ್ಟಿಕ್ ಸೋಡಾ ಅಂತ ಇದು. ಇದನ್ನು ನಾನು ಒಂದು 4 ಚಮಚದಷ್ಟನ್ನು ಈ ಒಂದು ನೀರಿಗೆ ಹಾಕಿದ್ದೀನಿ. ಇದನ್ನು ಹಾಕಿದ ತಕ್ಷಣ ನಿಮ್ಗೆ ಒಂಥರ ಸೌಂಡು ಬರುತ್ತೆ, ಅದರಲ್ಲಿ ನೀರಲ್ಲಿ ಇದಾಗತ್ತೆ, ಒಂಥರ ರಿಯಾಕ್ಷನ್ ಆದಂಗೆ ಆಗತ್ತೆ. ಹಾಗೆ ಇದರ ಜೊತೆಗೆ ಒಂದು 2-3 ಚಮಚದಷ್ಟು ನೀವು ಯಾವುದು ಬಟ್ಟೆ ಒಗೆಯೋದಕ್ಕೆ ಪೌಡರ್ನ ಯೂಸ್ ಮಾಡ್ತೀರಾ ಅದನ್ನು ಹಾಕ್ಕೋಬೋದು. ಮತ್ತು ಕಾಸ್ಟಿಕ್ ಸೋಡಾನ ನೀವು ಬಳಸ್ತೀರಾ ಅಂತಂದರೆ ಕೈಯಲ್ಲಿ ನೀವು ಯಾವುದೇ ಕಾರಣಕ್ಕೂ ಆ ನೀರನ್ನು ಮುಟ್ಟಕ್ಕೆ ಹೋಗಬೇಡಿ. ಖಂಡಿತ ಒಂದು ರಿಯಾಕ್ಷನ್ ಆಗುತ್ತೆ, ಹಾಗೆ ಕೈಗೆ ಒಂದು ಉರಿ ಆಗೋದು, ಗುಳ್ಳೆಗಳ ಥರ ಆಗೋದು, ಒಟ್ಟಾರೆ ರಿಯಾಕ್ಷನ್ ಆಗುತ್ತೆ. ಹಾಗಾಗಿ ಬರೀ ಕೈಯಲ್ಲಿ ನೀವು ಅದನ್ನು ಮುಟ್ಟಬೇಡಿ, ಬೇಕಂದರೆ ಗ್ಲೌಸ್ ಹಾಕ್ಕೊಂಡು ಇದು ಮಾಡ್ಬೋದು. ಹಾಗಾಗಿಯೇ ನಾನಿಲ್ಲಿ ಒಂದು ಕೋಲನ್ನು ತೊಗೊಂಡಿದ್ದೀನಿ. ಹಾಗೆ ಈ ನೀರನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈಗ ನಾನಿಲ್ಲಿ ಒಂದು ಶರ್ಟನ್ನು ಹಾಕ್ಕೊಂಡಿದ್ದೀನಿ. ಈ ಶರ್ಟ್ ಅಷ್ಟೇ ಯೂಸ್ ಮಾಡ್ತಾ ಮಾಡ್ತಾ ಒಂಥರ ಕಲರ್ ಚೇಂಜ್ ಆಗಿದೆ. ಕಾಲರ್ ಹತ್ರ ಎಲ್ಲ ಒಂದು ಫುಲ್ಲು ಕಲರ್ ಇರುತ್ತಲ್ಲ ಅದೆಲ್ಲನೂ ಇದರಲ್ಲಿ ಹೋಗುತ್ತೆ ನೋಡಿ. ಈ ರೀತಿ ನಾನು ಈ ನೀರಲ್ಲಿ ಹಾಕಿ ಮುಳುಗಿಸಿದ್ದೀನಿ. ನಂತರ ಇಲ್ಲಿ ನೋಡ್ತಾ ಇರ್ಬೋದು, ಇದು ಫುಲ್ ವೈಟ್ ಟವಲ್. ಇದು ಈ ವೈಟ್ ಟವಲ್ ಏನಾಯ್ತಂತಂದರೆ ಹೇರ್ ಕಲರ್ ಹಾಕ್ಕೊಂಡಾಗ ಇದನ್ನು ಇದರಲ್ಲಿ ಆ ಒಂದು ಕಲ್ಲರನ್ನು ಅಂದರೆ ಹೇರನ್ನು ಒರೆಸಿರೋದ್ರಿಂದ ಫುಲ್ಲು ಅದರ ಕಲ್ಲರೆಲ್ಲ ಒಂಥರ ಚೇಂಜ್ ಆಗಿಬಿಟ್ಟಿದೆ. ಮಧ್ಯೆ ಮಧ್ಯದಲ್ಲೆಲ್ಲ ಕಪ್ಪು ಕಪ್ಪಗೆ ಆಗಿಬಿಟ್ಟಿದೆ. ಹಾಗಾಗಿಯೇ ಈ ಒಂದು ಟವಲನ್ನು ಅಷ್ಟೇ ನಾನು ಇದೇ ನೀರಲ್ಲೇ ಈ ರೀತಿ ಮುಳುಗಿಸ್ತಾ ಇದ್ದೀನಿ. ನೀವು ಒಂದೊಂದೇ ಸಪ್ರೇಟ್ ಸಪ್ರೇಟಾಗೂ ಸಹ ಮಾಡ್ಕೋಬೋದು. ನಾನಿಲ್ಲಿ 2 ವೈಟ್ ಕಲ್ಲರ್ ಇರೋದ್ರಿಂದ ನಾನಿಲ್ಲಿ ತೋರಿಸ್ತಾ ಇರೋದು ವೈಟ್ ಕ್ಲಾತ್ಸ್ನ ಮಾತ್ರನೇ ವಾಶ್ ಮಾಡೋವಂಥ ಮೆಥಡು. ನೀವು ಬೇರೆ ಬಟ್ಟೆಗಳನ್ನು ಈ ರೀತಿ ಮಾಡೋಕ್ಕೆ ಹೋಗಬೇಡಿ. ವೈಟ್ ಕ್ಲಾತ್ಸನ್ನು ಈ ರೀತಿ ವಾಶ್ ಮಾಡಿದ್ರೆ ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ. ಆ ಟವಲ್ ನೋಡಿ ಅಷ್ಟು ಗಲೀಜಿದೆ ಈ ಟವಲ್ಲು. ಲಾಸ್ಟಲ್ಲಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಆಗಿರುತ್ತೆ ಅಂತ ನೋಡಿ. ಆ ಶರ್ಟು ಚೆನ್ನಾಗಿ ಮುಳುಗಿಸಿ ಒಂದು ಗಂಟೆ ಟೈಮ್ ಇದನ್ನು ಹಾಗೆ ಬಿಟ್ಬಿಡೋಣ. 1 ಅವರ್ ಆದಮೇಲೆ ನಿಮಗೆ ನೋಡ್ತಾ ಇರ್ಬೋದು ನೋಡಿ, ಆ ನೀರು ಫುಲ್ಲು ಕಲ್ಲರೇ ಚೇಂಜ್ ಆಗಿದೆ. ಹಾಗೆಯೇ ಆ ಶರ್ಟ್ ನೋಡಿ ಎಷ್ಟು ಚೆನ್ನಾಗಿ ಆವಾಗಲೇ ಹೇಗಿತ್ತು ನಿಮಗೆ ಇಲ್ಲೇ ಡಿಫ್ರೆನ್ಸ್ ಕಾಣಿಸ್ತಾ ಇರ್ಬೋದು. ಫುಲ್ಲು ಆ ಕಲ್ಲರೇ ಚೇಂಜ್ ಆಗುತ್ತೆ, ವೈಟಾಗಿ ಟರ್ನ್ ಆಗುತ್ತೆ. ಇವಾಗ ಇದನ್ನು ನಾನು ಕೈಯಲ್ಲಿ ಮುಟ್ಟಕ್ಕೆ ಹೋಗಬೇಡಿ, ಕೋಲಲ್ಲಿ ಅಥವಾ ನಿಮಗೆ ಇಟ್ಕೊಳ್ಳೋ ಅಂಥ ಇಕ್ಕಳದ ಥರ ಬರುತ್ತಲ್ಲ ಅದರಲ್ಲಿ ಯಾವುದಾದ್ರೂ ತಗೊಂಡು ನೀವು ಮಾಡಬೇಕಾಗತ್ತೆ. ಇದನ್ನು ಒಂದು 3-4 ಬಾರಿ ಈ ರೀತಿ ಜಾಲಿಸ್ಕೊಳ್ಳಿ. ಜಾಲಿಸ್ಕೊಂಡು ಮತ್ತೆ ಬೇಕಾದರೆ ನೀವು ನಾರ್ಮಲಾಗಿ ಬಟ್ಟೆಯೆಲ್ಲ ವಾಶ್ ಹೇಗೆ ಮಾಡ್ತೀರಾ ಆ ರೀತಿ ವಾಶ್ ಮಾಡ್ಬೋದು, ಅಥವಾ ನೀವು ಮೆಷಿನ್ಗೆ ಹಾಕ್ತೀರಾ ಅಂತಂದರೆ ಮೆಷಿನಲ್ಲೂ ಸಹ ವಾಶ್ ಮಾಡ್ಬೋದು ನೋಡಿ. ಈ ರೀತಿ ಒಂದು 3-4 ಬಾರಿ ನೀರನ್ನು ಚೇಂಜ್ ಮಾಡಿಕೊಂಡು ಜಾಲಿಸ್ತಾ ಹೋಗಿ. ಒಂದು ಸ್ವಲ್ಪ ಅದರಲ್ಲಿರೋ ಅಂಥ ಒಂದು ನೊರೆ ಎಲ್ಲ ಕಡಿಮೆ ಆಗಲಿ, ಹಾಗೆ ಆ ಒಂದು ಕಾಸ್ಟಿಕ್ ಸೋಡಾ ಅದು ಎಫೆಕ್ಟು ಕಡಿಮೆ ಆದಮೇಲೆ ನೀವು ಕೈಯಲ್ಲಿ ಮುಟ್ಬೋದು ನೋಡಿ. ಇಲ್ಲಿ ನಾನು ಒಂದು 4 ಸರಿ ಜಾಲಿಸಿ ಆದಮೇಲೆ ಶರ್ಟ್ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಆ ಕಾಲರ್ ಹತ್ರ ಇದ್ದಿದ್ದ ಕೊಳೆ ಎಲ್ಲ ಹೋಗಿದೆ. ಅದು ಕಲೆ ಹಂಗೆ ನಿಂತುಬಿಟ್ಟಿರತ್ತಲ್ಲ ಅದೆಲ್ಲ ಖಂಡಿತ ಹೋಗುತ್ತೆ. ಟ್ರೈ ಮಾಡಿ ನೋಡಿ. ವೈಟ್ ಕ್ಲಾತ್ಸ್ ಏನಾದರೂ ತುಂಬ ಗಲೀಜಾಗಿದೆ ಅಂತಂದರೆ ಈ ರೀತಿ ಮಾಡ್ಬೋದು. ಕೆಲವರೆಲ್ಲ ಕೆಲವೊಂದು ಫಂಕ್ಷನ್ಗಳಲ್ಲಿ ಬಿಳಿ ಬಣ್ಣದ ಕುರ್ತಾಗಳು ಎಲ್ಲ ಹಾಕ್ಕೊಂಡಿರ್ತಾರೆ, ಬಟ್ ಅದರ ಫಂಕ್ಷನಲ್ಲಿ ಏನಾದರೂ ಅದರಲ್ಲಿ ಕರೆ ಆಗಿಬಿಟ್ಟಿದ್ರೆ ಅದನ್ನು ಡ್ರೈ ವಾಶ್ಗೆ ಕೊಡಬೇಕು ಅಂತ ಏನಿಲ್ಲ. ಈ ರೀತಿ ನಾವು ಮನೆಯಲ್ಲಿಯೇ ಈಸಿಯಾಗಿ ವೈಟ್ ಕ್ಲಾತ್ಸನ್ನು ಈ ರೀತಿ ಕ್ಲೀನ್ ಮಾಡ್ಕೋಬಹುದು ನೋಡಿ. ನಾನು ಆ ಶರ್ಟ್ ಜೊತೆಗೆ ಒಂದು ಟವಲನ್ನು ಹಾಕಿದ್ನಲ್ಲ, ಆ ಟವಲ್ ನೋಡಿ ಯಾವ ರೀತಿ ಇದೆ ಅಂತ. ಇದನ್ನು ಅಷ್ಟೇ ನಾನು ನಾರ್ಮಲಾಗಿ ಒಂದು 3-4 ಸರ್ತಿ
ಜಾಲಿಸ್ಕೊತೀನಿ ತಣ್ಣೀರಲ್ಲಿ ಚೇಂಜ್ ಮಾಡ್ತಾ ಮಾಡ್ತಾ. ನಂತರ ನಾರ್ಮಲ್ಲಾಗಿ ನೀವು ಸೋಪೆಲ್ಲ ಹಾಕಿ ಹೇಗೆ ಬಟ್ಟೆಗಳನ್ನ ವಾಶ್ ಮಾಡ್ತೀರಾ ಆ ರೀತಿ ವಾಶ್ ಮಾಡಬಹುದು. ನಂತರ ಇದು ತುಂಬ ದಿನ ಅಂದರೆ ಯಾವಾಗಲೂ ಆ ಹೇರ್ ಕಲರ್ ಹಾಕಿದಾಗ ಅದರಲ್ಲಿ ಒರೆಸಿ ಒರೆಸಿ ಕಲರ್ ತುಂಬಾ ಇದಾಗೋಗಿತ್ತು. ಇಲ್ಲಿ ನೋಡ್ತಾ ಇರ್ಬೋದು ತುಂಬ ನೀಟಾಗಿ ಕ್ಲೀನ್ ಆಗುತ್ತೆ. ಎರಡನ್ನು ಶರ್ಟು ಮತ್ತು ಟವಲ್ಲು ಎರಡನ್ನು ನೋಡಿ ನಾನು ಎಲ್ಲ ನೀಟಾಗಿ ಜಾಲಿಸ್ಬಿಟ್ಟು ಒಣಗಕ್ಕೆ ಹಾಕಿದ್ದೀನಿ. ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ವೈಟಾಗಿ ಆಗಿದೆ ಅಂತ. ತುಂಬ ನೀಟಾಗತ್ತೆ, ಸೇಫಾಗಿ ನೀವು ಮಾಡ್ಕೋಬೇಕಾಗತ್ತೆ. ಈಸಿನೂ ಮೆಥೆಡ್ಡು ಈ ಕಾಸ್ಟಿಕ್ ಸೋಡಾನೂ ಅಷ್ಟೇ, ನಿಮಗೆ ತುಂಬ ಏನು ದುಬಾರಿ ಆಗೋದಿಲ್ಲ, ಕಡಿಮೆ ಬೆಲೆಗೇ ಸಿಗುತ್ತೆ, ಹೊರಗಡೆನೂ ಸಿಗುತ್ತೆ, ಆನ್ಲೈನಲ್ಲೂ ಸಿಗುತ್ತೆ. ತೆಗ್ದಿಟ್ಕೊಂಡ್ಬಿಟ್ರೆ ನೀವು ಈ ರೀತಿ ನೋಡಿ ಯಾವುದಾದ್ರೂ ವೈಟ್ ಕ್ಲಸ್ ತುಂಬ ಜಾಸ್ತಿ ಯೂಸ್ ಮಾಡ್ತೀರಾ ಅಂತಂದರೆ ಒಂದು ಪಾಕೆಟ್ ಅಷ್ಟು ತೆಗ್ದಿಟ್ಕೊಂಡ್ರೆ ಅವಾಗವಾಗ ಒಂದು 3-4 ಚಮಚ ಹಾಕಿದ್ರೆ ನೋಡಿ ಒಂದು ಶರ್ಟು ಅಥವಾ ಪ್ಯಾಂಟ್ ಯೂಸ್ ಮಾಡ್ತೀರಾ ವೈಟ್ ಪ್ಯಾಂಟ್ ಅಂದರೆ ಅದನ್ನು ಸಹ ಹಾಕಿ ಕ್ಲೀನ್ ಮಾಡ್ಕೋಬೋದು. ನೋಡಿ ಟವಲ್ಲು ಹೇಗಿತ್ತು ನೋಡಿ, ಹೇಗೆ ಎಷ್ಟು ಚೆನ್ನಾಗಿ ಚೇಂಜ್ ಆಗಿದೆ ಕಲರ್ ಅಂತ. ಸೊ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.